ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಫುಡಿ ಮಾಂಕ್ ಇವತ್ತಿನ ಮಾಂಕ್ ವ್ಲಾಗ್ಸ್ ಅಲ್ಲಿ ಯಾವ ಏರಿಯಾ ಫುಡ್ ಟೂರ್ ಮಾಡ್ತೀವಿ ನೋಡಕ್ ಮುಂಚೆ ಆಸ್ ಯೂಶುವಲ್ ನಾವು 200 ರೂಪಾಯಿ ವಿಡ್ರಾ ಮಾಡ್ಕೊಂಡ್ಬಿಡೋಣ ಬನ್ನಿ ಬೆಳಗ್ಗೆ ಬೆಳಗ್ಗೆ 6:30ಗೆ ಎದ್ದು ರೆಡಿಯಾಗಿ 200 ರೂಪಾಯಿ ವಿಡ್ರಾ ಮಾಡ್ಕೊಂಡು ಹೊರಟಿದೀವಿ समय बेगे 7 गंटे आगे ना बंद बसवनगुडी गांधी बसर फस्ट हम जगह ना विद्यार्थी भवन बनी हम अर्ली मॉर्निंग होगिद्रू कूड सिक्कापटे जन हेसरु बरसिद्वि सुमार 20-25 निमिष कादमेले नम्म हेसरु कूगिद्रु ಹೆಸರು ಕೂಗಿದ ಕೂಡಲೇ ನಾವು ಒಳಗೆ ಎಂಟ್ರಿ ಕೊಟ್ವಿ ತುಂಬಾನೇ ಖುಷಿ ಆಯ್ತು ಒಳಗೆ ಎಂಟರ್ ಆಗಬೇಕಾದ್ರೆ ಒಂದ ನಾಸ್ಟಲ್ಜಿಕ್ ಫೀಲ್ ಅಂತಾನೆ ಹೇಳಬೇಕು ಸಿಕ್ಕಾಪಟೆ ಜನ ಇದ್ರು ಅಂಡ್ ಒಂದರ ಖುಷಿ ಆಗುತ್ತೆ ಒಳಗೆ ಹೋಗಬೇಕಾದ್ರೆ ಆ ವೈಬ್ಸ್ ಆಗಲಿ ಆ ಒಂದು ವಾತಾವರಣ ಆ ಒಂದು ದೋಸೆ ಸ್ಮೆಲ್ ಆಹಾ ಯಾಕೆ ಹೇಳ್ತೀರಾ ಬಾಳಾನೇ ಚೆನ್ನಾಗಿತ್ತು ಇಲ್ಲಿ ನಾವು ಆರ್ಡರ್ ಮಾಡಿದ್ದು ಮಸಾಲೆ ದೋಸೆ ಸ್ವಲ್ಪ ಸಾಫ್ಟ್ ಸ್ವಲ್ಪ ಕ್ರಿಸ್ಪಿ ಆದಂತ ಟೆಕ್ಸ್ಚರ್ ದೋಸೆ ತುಪ್ಪದಿಂದ ರೋಸ್ಟ್ ಮಾಡ್ತಾರೆ ಒಂದ್ ಪ್ಲೇಟ್ ಮಸಾಲೆ ದೋಸೆಗೆ 60 ರೂಪಾಯಿ ಹೇಳ್ತಾರೆ ಅಂಡ್ ಆ ದೋಸೆ ಕಲರ್ ನೋಡಿ ಅಬ್ಬಬ್ಬ ಏನು ಸಗದಾಗಿತ್ತಲ್ಲ ಅಂಡ್ ಪಲ್ಯ ಬಗ್ಗೆ ಹೇಳಬೇಕಾದ್ರೆ ಜಾಸ್ತಿ ವಾಟರ್ ಇಲ್ಲ ಜಾಸ್ತಿ ಸಾಲಿಡ್ ಆಗೂ ಇಲ್ಲ ಒಂದರ ಸೆಮಿ ಸಾಲಿಡ್ ಟೆಕ್ಸ್ಚರ್ ಅಂತ ಹೇಳಬೇಕು ಅಂಡ್ ಫೈನಲಿ ಮೇಲ್ಗಡೆ ಒಂದು ಬಟರ್ ಹಾಕಿ ಕೊಡ್ತಾರೆ ಟೇಸ್ಟ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಫೈನಲಿ ಒಳಗಡೆ ಮತ್ತೆ ಹೋಗಿ ಆರ್ಡರ್ ಮಾಡಿದ ಮೇಲೆ 15 ನಿಮಿಷ ಆದ್ಮೇಲೆ ನಮ್ಮ ದೋಸೆ ನಮಗೆ ಸಿಕ್ಕಿತ್ತು ದೋಸೆ ಸರ್ವ್ ಮಾಡಿದ ಮೇಲೆ ಚಟ್ನಿನ ಸೆಪರೇಟ್ ಆಗಿ ತಗೊಂಡ್ಬಂದು ಸರ್ವ್ ಮಾಡ್ತಾರೆ ವಾಟರಿ ಆಗಿದ್ರೂನು ಟೇಸ್ಟ್ ವೈಸ್ ಅಂತೂ ಬಾಳನೇ ಚೆನ್ನಾಗಿರುತ್ತೆ ಸ್ವಲ್ಪ ಖಾರಖಾರವಾಗಿರುತ್ತೆ ಬಟ್ ಫ್ಲೇವರ್ಫುಲ್ ಆಗಿ ಬಾಳ ಚೆನ್ನಾಗಿರುತ್ತೆ ಚಟ್ನಿ ತಿನ್ನಬೇಕಾದ್ರೆ ಅಂಡ್ ಖಾರ ಇಷ್ಟಪಡೋರಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳಬೇಕು ಡೆಫಿನೆಟ್ ಆಗಿ ದೋಸೆ ಒಳಗಡೆ ಚಟ್ನಿ ಹಾಕಲ್ಲ ಬರಿ ದೋಸೆ ನನಗೆ ರೋಸ್ಟ್ ಮಾಡಿ ತುಪ್ಪ ಹಾಕಿ ಮತ್ತೆ ಪಲ್ಯ ಹಾಕಿ ಕೊಡ್ತಾರೆ ತಿನ್ನಬೇಕಾದ್ರೆ ಅಂತೂ ಆಹಾ ತುಂಬಾನೇ ಚೆನ್ನಾಗಿತ್ತು ಇವತ್ತು ನನಗಂತೂ ಬಾಳ ಇಷ್ಟ ಆಯ್ತು ದೋಸೆ ಟೋಟಲು ಇಲ್ಲಿ ಬಂದು 45 ನಿಮಿಷ ಆದ್ಮೇಲೆ ನಮಗೆ ದೋಸೆ ಸಿಕ್ಕಿದ್ರು ತುಂಬಾನೇ ಖುಷಿ ಆಯಿತು ತಿನ್ನಬೇಕಾದ್ರೆ ಬಹಳ ಸ್ಯಾಟಿಸ್ಫೈಡ್ ಅಂತ ಅನ್ಸ್ತು ಆ ಕ್ರಿಸ್ಪಿ ಟೆಕ್ಸ್ಚರ್ ದೋಸೆ ತುಪ್ಪ ಫ್ಲೇವರ್ ಆಹಾ ಯಾಕೆ ಹೇಳ್ತೀರಾ ಬಹಳನೇ ಚೆನ್ನಾಗಿತ್ತು ಹಾ ಸೋ ನಾ ಫಸ್ಟ್ ಜಾಗದಲ್ಲಿ 63 ರೂಪಾಯಿ ಖರ್ಚು ಮಾಡಿದ್ವಿ ಇನ್ನ 137 ರೂಪಾಯಿ ನನ್ನ ಹತ್ರ ಉಳಿದಿದೆ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ ಬನ್ನಿ ನಾವು ನೆಕ್ಸ್ಟ್ ಬಂದಿರತಕ್ಕಂತ ಜಾಗ ನೋಡಿದ್ರೆ SLN ಮುದ್ದನ ಹೋಟಲ್ ಇವರು ಸುಮಾರು ವರ್ಷಗಳಿಂದ ಇಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ ಅಂಡ್ ಇಲ್ಲಿ ಪಲಾವ್ ಅಂತೂ ತುಂಬಾನೇ ಫೇಮಸ್ ಈ ಅಂಗಡಿ ಬಗ್ಗೆ ಈ ಮಾಲೀಕರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಇದು ನಮ್ಮ ಫಾದರ್ ಶುರು ಮಾಡಿದ್ರು 1965 ಅಲ್ಲಿ ಅಲ್ಲಿ ಸಾಟಾಟ ಆಗಿದ್ದೀಯಲ್ಲ ಹಾ ಅಲ್ಲಿ ಶುರು ಮಾಡಿದ್ರು ನಾನು ಅಲ್ಲಿ ಅವರ ಜೊತೆಗೆ ಇದ್ದೆ 82 ಇಂದ ನಾನು ಇಂಡಿಪೆಂಡೆಂಟ್ ಆದೆ ಇಂಡಿಪೆಂಡೆಂಟ್ ಆಗಿ ಡಬಲ್ ರೋಲ್ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಆರ್ನೂರು ಆಯಿತು ನಾವಿಲ್ಲಿ ತಗೊಂಡಿದ್ದ ಹಾಫ್ ಪಲಾವ್ ಹಾಫ್ ಪಲಾವ್ ಮೇಲ್ಗಡೆಗೆ ಮತ್ತೆ ತುಪ್ಪ ಹಾಕ್ಸಿದ್ವಿ ತುಪ್ಪಕ್ಕೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ ಬಟ್ ತುಪ್ಪದಿಂದ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಬಾಳನೇ ಚೆನ್ನಾಗಿರುತ್ತೆ ಮುದ್ದಣ ಪಲಾವ್ ಜನರಲಿ ಸ್ವಲ್ಪ ಖಾರವಾಗಿರುತ್ತೆ ಮೇಲ್ಗಡೆ ತುಪ್ಪ ಹಾಕ್ಸೋದ್ರಿಂದ ಸಟಲ್ ಮಾಡಿ ಅಂಡ್ ಫ್ಲೇವರ್ಫುಲ್ ಆಗಿ ಮಾಡುತ್ತೆ ಪಲಾವ್ನ ಚಟ್ನಿ ಜೊತೆ ಅದ್ಕೊಂಡು ತಿಂತಿದ್ರೆ ಅಂತೂ ಆಹಾ ಸೂಪರ್ ಆಗಿರುತ್ತೆ ನನಗಂತೂ ತುಂಬಾನೇ ಇಷ್ಟ ನಮ್ಮ ಹೆಸರಲ್ಲಿ ಪಲಾವ್ ಮುಗೀತು ಇಲ್ಲಿ 35 ರೂಪಾಯಿ ಆಯಿತು 30 ರೂಪಾಯಿ ಅರ್ಧ ಪ್ಲೇಟ್ ಪ್ಲಸ್ ತುಪ್ಪಕ್ಕೆ 5 ರೂಪಾಯಿ ಸೋ ಇವಾಗ ತನಕ 63 ಪ್ಲಸ್ 35 ಖರ್ಚಾಗಿದೆ ನೆಕ್ಸ್ಟ್ ಜಾಗ ಹೋಗೋಣ ಬನ್ನಿ ಓಕೆ ಮೂರನೇ ಜಾಗ ಬಂದು MLTR ಮಹಾಲಕ್ಷ್ಮಿ ಟಿಫನ್ ರೂಮ್ ಬಂದಿದ್ದೀವಿ ಇಲ್ಲಿ ಸಾಗು ಮಸಾಲೆ ನನ್ನ ಫೇವರೇಟ್ ಬನ್ನಿ ಟ್ರೈ ಮಾಡಿ ತೋರಿಸ್ಕೊಡ್ತೀನಿ MLTR ಕೂಡ ಒನ್ ಆಫ್ ದ ಓಲ್ಡೆಸ್ಟ್ ಪ್ಲೇಸು ನಂಗೆ ವಿದ್ಯಾರ್ಥಿ ಭವನಲ್ಲಿ ಮಸಾಲೆ ದೋಸೆ ಎಷ್ಟು ಇಷ್ಟನೋ ಇಲ್ಲಿ ಸಾಗು ಮಸಾಲೆ ದೋಸೆ ಅಷ್ಟೇ ಇಷ್ಟ ಸಖದಾಗಿ ಮಾಡ್ತಾರೆ ಸಾಗು ಮಸಾಲೆ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ನೀವು ವೀಕೆಂಡ್ ಬಂದರೂ ವೀಕ್ ಡೇ ಬಂದರೂ ತುಂಬಾನೇ ಜನ ಇರ್ತಾರೆ ಲೋಕಲೈಟ್ಸ್ ಫೇವರೇಟು ಮತ್ತು MLTR ಸಾಗು ಮಸಾಲೆ ದೋಸೆಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರೆ ಸುಳ್ಳಂತೂ ಆಗೋದಿಲ್ಲ ಚಟ್ನಿನ ಮೇಲ್ಗಡೆ ಸ್ಪ್ರೆಡ್ ಮಾಡಿ ಸಾಗು ಹಾಕಿ ಕೊಡ್ತಾರೆ ದೋಸೆನ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಯಾವಾಗಿಂದ ಬರ್ತೀರಾ ಸರ್ ನೀವು ಇಲ್ಲಿ ಸ್ಟೂಡೆಂಟ್ ಲೈಫಿಂದನು ಬರ್ತಾ ಇದ್ದೀನಿ ಹೌದಾ ನಿಮ್ಗೇನು ಇಷ್ಟ ಇಲ್ಲಿ ಇಲ್ಲಿ ಖಾಲಿ ದೋಸೆ ಖಾಲಿ ದೋಸೆ 42 ವರ್ಷ ಸ್ಟೂಡೆಂಟ್ ಲೈಫಿಂದ 80s ಚೆನ್ನಾಗಿರುತ್ತೆ ಎಲ್ಲ ಟೇಸ್ಟ್ ನೋಡಿ ಸರಿ ಸರ್ ಥ್ಯಾಂಕ್ ಯು 5-10 ಮಿನಿಟ್ಸ್ ಒಳಗಡೆ ನಮ್ಮ ಸಾಗು ಮಸಾಲೆ ದೋಸೆ ನಮ್ಮ ಕೈಗೆ ಸಿಕ್ತು ಆ ಟೆಕ್ಸ್ಚರು ಆ ಮೇಲ್ಗಡೆ ಬೆಣ್ಣೆ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ಆಹಾ ಸಕ್ಕದಾಗಿತ್ತು ನೋಡೋಕ್ಕೆ ಬೆಣ್ಣೆನ ದೋಸೆ ಮೇಲೆ ಸ್ಪ್ರೆಡ್ ಮಾಡಿ ಆ ಚಟ್ನಿ ನೋಡಿದ್ರೆ ವಾಟರಿ ಆಗಿತ್ತು ಬಟ್ ಟೇಸ್ಟ್ ವೈಸ್ ಅದು ಸ್ವಲ್ಪ ಖಾರ
ದೋಸೆ ಒಳಗಡೆ ನೋಡಿದ್ರೆ ಸಾಗು ಹಾಕಿರ್ತಾರೆ ಅಂಡ್ ಚಟ್ನಿ ಸ್ಪ್ರೆಡ್ ಮಾಡಿರ್ತಾರೆ. 80% ಆಫ್ ದಿ ದೋಸೆ ಕ್ರಿಸ್ಪಿಯಾಗೇ ಇರುತ್ತೆ. ಟೇಸ್ಟ್ ವೈಸ್ ಅಂತೂ ಆಹಾ ಸೂಪರ್ ಆಗಿತ್ತು. ಆ ಸಾಗು ಜೊತೆ ನಂಚ್ಕೊಂಡು ತಿಂತಿದ್ರೆ ಅಂತೂ ಅದ್ಭುತವಾಗಿತ್ತು. ಸಿಕ್ಕಾಪಟ್ಟೆ ವೆಜಿಟೇಬಲ್ಸ್ ಹಾಕಿರ್ತಾರೆ. ಟೇಸ್ಟ್ ವೈಸ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಅಂಡ್ ಚಟ್ನಿ ಜೊತೆ ಹತ್ಕೊಂಡು ತಿಂತಿದ್ರೆ ಸ್ವಲ್ಪ ಖಾರ ಹತ್ತತ್ತೆ. ಆ ಹಸಿಮೆಣಸಿನಕಾಯಿ ಫ್ಲೇವರ್ ಸಿಗುತ್ತೆ. ಒಬ್ಬರು ಇಲ್ಲಿ ಹೋಗ್ಬಿಟ್ಟು ಒಂದು ಸಾಗು ಮಸಾಲೆ ದೋಸೆ ಆರ್ಡರ್ ಮಾಡಿ ತಿಂದರೆ ಅಂತೂ ಹೆವಿ ಸ್ಯಾಟಿಸ್ಫೈಡು. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟು, ಸೌತ್ ಇಂಡಿಯನ್ ಫುಡ್ ಇಷ್ಟ ಆಗೋರ್ಗಂತೂ ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳಬೇಕು. ಇಲ್ಲಿ 60 ರೂಪಾಯಿ ಒಂದು ಸಾಗು ಮಸಾಲೆ ದೋಸೆ, ಕ್ಯಾಶ್ ಓನ್ಲಿ ಮಾತ್ರ. ಸೊ ಕ್ಯಾಶ್ ಇರಲೇಬೇಕು, ಇಲ್ಲಾಂದ್ರೆ ಪಕ್ಕದಲ್ಲಿ ATM ಇದೆ, ವಿಡ್ರಾ ಮಾಡ್ಕೊಳ್ಳಿ. MLTR ಅಲ್ಲಿ ಒಳ್ಳೆ ಸಾಗು ಮಸಾಲೆ ದೋಸೆ ತಿಂದಾಯ್ತು. ನೆಕ್ಸ್ಟ್ ನಾವು ಹೋಗ್ತಿರೋ ಜಾಗ ಒಂದು ಸಿಹಿ ಪದಾರ್ಥ ತಿನ್ನುವಂಥ ಜಾಗ, ಬಾದಾಮ್ ಅಲ್ವಾ ತಿನ್ನೋಣ. ಎಲ್ಲಿ ಅಂತ ತೋರಿಸ್ಕೊಡ್ತೀನಿ, ಅದಕ್ಕೆ ಮುಂಚೆ ಅಪ್ಡೇಟ್ ಮಾಡ್ತೀನಿ. 3 ಜಾಗ ಕವರ್ ಮಾಡಿದೀವಿ, ಇಲ್ಲಿ ತನಕ 158 ರೂಪಾಯಿ ಖರ್ಚಾಗಿದೆ, 42 ರೂಪಾಯಿ ಉಳ್ಕೊಂಡಿದೆ. ಬನ್ನಿ ನೆಕ್ಸ್ಟ್ ಜಾಗ ಹೋಗೋಣ. ಸೊ ನಾವು ಬಂದಿರತಕ್ಕಂಥ ಜಾಗ ನೋಡಿದ್ರೆ ರೋಟಿಗರ್. ರೋಟಿಗರ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸ್ವೀಟ್ ಬಾದಾಮ್ ಹಲ್ವಾ. ಇಲ್ಲಿ ನಾವು ಹೋಗಿ ಆರ್ಡರ್ ಮಾಡಿದ್ದು ಒಂದು ಬಾದಾಮ್ ಹಲ್ವಾ. ಒಂದು ಬಾದಾಮ್ ಹಲ್ವಾಗೆ 30 ರೂಪಾಯಿ. ತಿನ್ಬೇಕಾದ್ರೆ ಸಿಕ್ಕಾಪಟ್ಟೆ ತುಪ್ಪ ಫ್ಲೇವರ್ ಎವಿಡೆಂಟ್ ಆಗಿ ಗೊತ್ತಾಗತ್ತೆ. ಅಂಡ್ ಸ್ವೀಟ್ ಇಷ್ಟಪಡೋರ್ಗಂತೂ ಭಾಳನೇ ಇಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಗೀ ಫ್ಲೇವರ್ ಅಂಡ್ ಬಾದಾಮ್ ಫ್ಲೇವರ್ ನಿಮ್ಗೆ ತಿನ್ಬೇಕಾದ್ರೆ ಸಿಕ್ತಿರತ್ತೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು, ಹೈಲಿ ರೆಕಮೆಂಡೆಡು. ನೀವು ಕೂಡ ಟ್ರೈ ಮಾಡಿ, ಪಕ್ಕ ನಿಮಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಸಕ್ಕದಾಗಿರೋಂಥ ಬಾದಾಮ್ ಅಲ್ವಾ, ಫುಲ್ ಸೂಪರ್ ಆಗಿತ್ತು ತಿನ್ನಕ್ಕೆ. ಇವಾಗ ನೆಕ್ಸ್ಟ್ ನಾವು ಫೈನಲ್ ಜಾಗ ಹೋಗ್ತಿರೋದು ಕಾಫಿ ಕುಡಿಯೋಕ್ಕೆ. ನನ್ನ ರೆಗ್ಯುಲರ್ ಪ್ಲೇಸು SLE ಕಾರ್ನರು. ಸೊ ಇವಾಗ ತನಕ 188 ರೂಪಾಯಿ ಖರ್ಚಾಗಿದೆ, ಇನ್ನು 12 ರೂಪಾಯಿ ಉಳ್ಕೊಂಡಿದೆ. ಬನ್ನಿ ಟ್ರೈ ಮಾಡೋಣ. ನಾವು ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಬಂದಿರತಕ್ಕಂಥ ಜಾಗ ನೋಡ್ರಿ, SLV ಕಾರ್ನರ್. ಇಲ್ಲಿ ಗೋವಿಂದರಾಜ್ ಅವರು ಅವ್ರ ನಗುಮುಖದಿಂದ ಯಾವಾಗಲೂ ಸ್ವಾಗತಿಸ್ಕೊಂಡು ಒಳ್ಳೆ ಕಾಫಿ ಮಾಡಿಕೊಡ್ತಾರೆ. ಬಿಸಿ ಬಿಸಿಯಾಗಿ ಕೊಡ್ತಾರೆ, ಮಿನಿಮಮ್ 10 ನಿಮಿಷ ಆಗತ್ತೆ ಕುಡಿಯೋಕ್ಕೆ. ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಮಾಡ್ಕೊಡ್ತಾರೆ. ಆ್ಯಂಡ್ ಮ್ಯಾಜಿಕ್ ಏನಂತ ಹೇಳಿದ್ರೆ, ಎವ್ರಿ ಡೇ ಸೇಮ್ ಕನ್ಸಿಸ್ಟೆಂಟ್ ಟೇಸ್ಟ್ ಇರುತ್ತೆ. ನನಗಂತೂ ಗೋ ಟು ಪ್ಲೇಸ್ ಕಾಫಿಗೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ನಮ್ಮ ರೆಗ್ಯುಲರ್ ಕಾಫಿ ಅಡ್ಡ SLV ಕಾರ್ನರು ಬಸವನಗುಡಿ. 12 ರೂಪಾಯಿ ಅರ್ಧ ಕಾಫಿ, ಫುಲ್ ಕಾಫಿ 20 ರೂಪಾಯಿ. ನನ್ನ ರೆಗ್ಯುಲರ್ ಅಡ್ಡ, ಡೈಲಿ ಬರ್ತಾ ಇದ್ದೀನಿ. ನಮ್ಮ ಗೋವಿಂದ ರಾಜ್ ಅವರಂತೂ ಕಾಫಿ ಅದ್ಭುತವಾಗಿ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಈ ವಿಡಿಯೋ ನೀವು ನೋಡಿರ್ತೀರಾ, 200 ರೂಪಾಯಿ ಫುಲ್ ಖರ್ಚಾಗಿದೆ, 1 ರೂಪಾಯಿ ಉಳ್ಕೊಂಡಿಲ್ಲ. ಇವತ್ತು 5 ಜಾಗ ತೋರಿಸಿದ್ದೀನಿ. ಇಂಥ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಸೀ ಯು, ಟೇಕ್ ಕೇರ್, ಬೈ ಬೈ.